ಮಲ್ಲಿಕಾರ್ಜುನ ಖರ್ಗೆ ಸರ್ವ ಜನಾಂಗದ ನಾಯಕ ರಾವ್ ಸಾಬ್ ಐಹೊಳೆ ಅಭಿಮತ. ಎಐಸಿಸಿ ಅಧ್ಯಕ್ಷರಾಗಿ ಒಂದು ವರ್ಷ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪಕ್ಷ ಸಂಘಟಿಸುವ ಮೂಲಕ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಬೆಂಬಲಿಸೋಣ ಎಂದು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ವಕ್ತಾರ ರಾವ್ ಸಾಹೇಬ್ ಐಹೊಳೆ ಮನವಿ ಮಾಡಿದರು. ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿಗೆ ಅಧ್ಯಕ್ಷರಾಗಿ ಒಂದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಚೈತನ್ಯ ಮತ್ತು ಶಕ್ತಿ ನೀಡಿದ್ದಾರೆ ಎಂದ ಅವರು, ಒಂದು ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಪಕ್ಷವನ್ನು ಮತ್ತಷ್ಟು ಸಂಘಟಿಸಿ ಗಟ್ಟಿಗೊಳಿಸಿ ಅವರ ಕೈ ಬಲಪಡಿಸೋಣ ಎಂದರು. ಒಂದು ವರ್ಷ ಪೂರೈಸಿ ಅನೇಕ ಒಳ್ಳೆಯ ಪಕ್ಷಕ್ಕಾಗಿ ಅಧಿಕಾರದಲ್ಲಿ ಅನೇಕ ಸಿದ್ಧಾರ್ಥ ಸಿಂಧಿಯವರು ಹೇಳಿ ಬ್ಲಾಕ್ ಅಧ್ಯಕ್ಷರು ಹೇಳಿದಂಗೆ ಕರ್ನಾಟಕದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಅಧ್ಯಕ್ಷರಾದ ಮೂಲಕ ಅತ್ಯಂತ ಯಶಸ್ವಿಯಾಗಿ ಒಂದು ವರ್ಷ ಒಳ್ಳೆಯ ರೀತಿಯಿಂದ ಪೂರೈಸಿದ್ದಾರೆ. ಅವರಿಗೆ ನಮ್ಮ ಇಡೀ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲ ಹಿಂದುಳಿದ ವರ್ಗದ ನಾವೆಲ್ಲ ಅವರಿಗೆ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಅಧ್ಯಕ್ಷ ನಾಮದೇವ್ ಕಾಂಬಳೆ ಮಾತನಾಡಿ, ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಕ್ಷದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದು, ಕಾಂಗ್ರೆಸ್ ಪಕ್ಷವನ್ನು ಗ್ರಾಮೀಣ ಮಟ್ಟದಲ್ಲಿ ಸಂಘಟಿಸುವ ಮೂಲಕ ಅವರಿಗೆ ಸಹಕಾರಿಯಾಗೋಣ ಎಂದರು. ಅಥಣಿ ಬ್ಲಾಕ್ ಅಧ್ಯಕ್ಷ ಸಿದ್ಧಾರ್ಥ ಸಿಂಗೆ ಮಾತನಾಡಿ, ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅತಿ ಹಿಂದುಳಿದ ಬೀದರ್ ಜಿಲ್ಲೆಯ ಕುಗ್ರಾಮದಿಂದ ಬಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಬ್ಲಾಕ್, ಜಿಲ್ಲಾ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ದೇವರಾಜ್ ಅರಸ್ ಇವರಿಂದ ಗುರುತಿಸಲ್ಪಟ್ಟ ಮಲ್ಲಿಕಾರ್ಜುನ್ ಖರ್ಗೆ ಇವರನ್ನು ಪ್ರಥಮ ಬಾರಿಗೆ ಗುರು ಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿದರು. ಅಲ್ಲಿಂದ ಪ್ರಾರಂಭಗೊಂಡ ಅವರ ರಾಜಕೀಯ ಜೀವನ ಇಂದಿಗೂ ನಿಂತಿಲ್ಲ ಎಂದು ಹೇಳಿದ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಿದೆ ಎಂದರು. ಪ್ರಭಾರಿ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಮುನ್ನಡೆಸುವಾಗ ಇಲ್ಲ ಒಬ್ಬ ಚುನಾಯಿತ ಅಧ್ಯಕ್ಷ ಬೇಕು ಅಂತ ಹೇಳಿ ಎಐಸಿಸಿ ಮಹಾಧಿವೇಶನ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಚುನಾವಣೆ ನಡೆದು ಒಬ್ಬ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅತ್ಯಂತ ಬಡತನದಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಇರದೇ ಇರತಕ್ಕಂತ ಒಂದು ಸಮುದಾಯದಿಂದ ಬಂದಿರತಕ್ಕಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿ ಒಂದು ವರ್ಷ ಕೂಡ ಇವತ್ತು ಒಂದು ವರ್ಷ ಸಂದರ್ಭದೊಳಗೆ ಕಾಂಗ್ರೆಸ್ ಏನು ತಳಕ ಹಚ್ಚಿತ್ತು ಅಂತ ಹೇಳ್ತೀವಿ. ಬಹಳ ಅದ್ಭುತ ರೀತಿಯಲ್ಲಿ ಇವತ್ತು ಫಿನಿಕ್ಸ್ ಪಕ್ಷಿ ಅಂತ ಎದ್ದು ಬಂದದೆ ದೇಶದೊಳಗೆ. ಅದಕ್ಕೆ ಮುಖ್ಯವಾಗಿ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ವಿಶ್ವಾಸ ತಗೊಳ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರತಕ್ಕಂಥ ಕೆಲಸ ಮಾಡ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ದಲಿತರು ಅಂತಕ್ಕಂಥ ನಿಂತೊಳಗಲ್ಲ, ನಮ್ಗೆ ಅಭಿಮಾನ. ನಾವು ದಲಿತರು ಅನ್ನೋ ಕಾರಣಕ್ಕಾಗಿ ಅವ್ರು ನಮ್ಮವ್ರು ಇರ್ತಕ್ಕಂಥ ಅಭಿಮಾನದ. ಆದ್ರೆ ಖರ್ಗೆ ಸಾಹೇಬ್ ಯಾವತ್ತು ನಾನು ದಲಿತ ಅನ್ನೋ ಕಾರಣಕ್ಕಾಗಿ ನಾನು ಸಿಗಬೇಕು ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಪುರಸಭಾ ಸದಸ್ಯರಾದ ವಿಲೀನ್ ರಾಜ್ ಯಳಮಲಿ, ರಮೇಶ್ ಪವಾರ್, ಧುರೀನರಾದ ಪ್ರಕಾಶ್ ಭಜಂತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.